ತಮಗೆ ಎಲ್ಲರಿಗೆ ಗೊತ್ತು, ಇವತ್ತು ವಿಶೇಷವಾದ ದಿನ, ಅಂತಾರಾಷ್ಟ್ರೀಯ ಹುಲಿ ದಿವಸ ಅಂತ ನಾನು ಎಲ್ಲರೂ ಇದು ಆಚರಣೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಬನ್ನಗಟ್ಟ ಬೆಂಗಳೂರು ಬನ್ನಗಟ್ಟ ಬಯಾಲಜಿಕಲ್ ಪಾರ್ಕಲ್ಲಿ ನಿನ್ನೆ ಸುಮಾರು ಆ್ಯಕ್ಟಿವಿಟೀಸ್ ತಗೊಂಡಿದ್ದೀವಿ. ಅದರಲ್ಲಿ ಒಂದು ಆ್ಯಕ್ಟಿವಿಟಿ ವಾಸ್ ರಿಲೀಸ್ ಆಫ್ 7 ಕಬ್ಸ್ ಮರಿಗಳು, ಟೈಗರ್ ಮರಿಗಳು. ಅವರಿಗೆ ಮೊದಲನೇ ಬಾರಿ ರಿಲೀಸ್ ಮಾಡಿದ್ದೀವಿ ಸಫಾರಿ ಒಳಗಡೆ. ಆಮೇಲೆ ಅದರಲ್ಲಿ ಒಬ್ರು ಟೈಗರ್ದು ಹೆಸರು ಇರಲಿಲ್ಲ. ಎಲ್ಲ ಟೈಗರ್ ಕೀಪರ್ಸ್ ಮರಿ ಜೊತೆಗೆ ತುಂಬ ಬಾಂಡ್ ಮತ್ತು ಅವರದ್ದು ಕ್ಲೋಸ್ನೆಸ್ ಇರುತ್ತೆ. ಅವರಿಗೆ ಹೆಸರು ಅಲ್ಲಿ ಕರಿಬೇಕಾಗ್ತದೆ. ಆವಾಗ ಬಾಂಡೇಜ್ ಅವರದ್ದು ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಒಬ್ರು ಮರಿದು ಹೆಸರು ಇರಲಿಲ್ಲ ಅಂತ ನಮ್ಮ ವೆಟರ್ನರಿ ಡಾಕ್ಟರ್ ಹೇಳಿದಾಗ, ನಾನು ಆ ಮರಿದು ಹೆಸರು ನಮ್ಮ ಭಾರತಕ್ಕೆ ದಲ್ಲಿ 5ನೇ ಗೋಲ್ಡ್ ಮೆಡಲ್ ಇತ್ತೀಚಿನ ತಗೊಂಡಿದ್ದು ಹಿಮಾದಾಸ್ ಹೆಸರು ಅಲ್ಲಿ ಪಡೆಯೋಣ ಅಂತ ವಿಚಾರ ಮಾಡಿ ಅವರಿಗೆ ಹಿಮಾ ಅಂತ ಹೆಸರು ಕೊಟ್ಟಿದ್ದೇವೆ. ಅದ ನಂತರ ನಾನು ಇಲ್ಲಿ ಮಕ್ಕಳಿಗೆ ಎಲ್ಲ ಅವೇರ್ನೆಸ್ ಕ್ಯಾಂಪೇನ್ ಮಾಡಿದ್ದೀವಿ, ಅವೇರ್ನೆಸ್ ಕ್ರಿಯೇಷನ್ ಮಾಡಿ ಅವರಿಗೆ ಎಲ್ಲ ಹೇಗೆ ಹುಲಿ ನಮ್ಮ ಇಕೋಸಿಸ್ಟಮಲ್ಲಿ ಟಾಪ್ ಕಾರ್ನಿವೋರ್ ಇದ್ದಾರೆ, ಟಾಪ್ ಪ್ರಿಡೇಟರ್ ಇದ್ದಾರೆ. ಆಮೇಲೆ ಅದಕ್ಕೋಸ್ಕರ ನಮ್ಮ ಫುಲ್ ನೇಚರ್ದು ಬ್ಯಾಲೆನ್ಸ್ ಹೇಗೆ ಅದಕ್ಕೆ ಡಿಪೆಂಡೆನ್ಸ್ ಇದೆ, ಅದು ಎಲ್ಲ ನಾನು ಅವರಿಗೆ ಹೇಳಿ ಈ ಅಪೆಕ್ಸ್ ಆ್ಯನಿಮಲ್, ಅಪೆಕ್ಸ್ ಇಕೋಲಾಜಿಕಲ್ ಪಿರಾಮಿಡಲ್ಲಿ ಇರ್ತಕ್ಕಂಥ ಅಪೆಕ್ಸ್ ಆ್ಯನಿಮಲ್ ಬಗ್ಗೆ ಯೋಚನೆ ಮಾಡಿದಾಗ ನಾನು ಫುಲ್ ಇಕೋಸಿಸ್ಟಮ್ ಬಗ್ಗೆ ಯೋಚನೆ ಮಾಡ್ತೀವಿ. ನಮ್ಮ ಮನುಷ್ಯದು ರೋಲ್ ಈ ಇಕೋಸಿಸ್ಟಮಲ್ಲಿ ಏನಿದೆ, ನಾನು ಕೂಡ ಅದರಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇದೆ, ಅದು ಯೋಚನೆ ಮಾಡಲಿಕ್ಕೆ ಇವತ್ತು ನಮಗೆ ಅವಕಾಶ ಇದೆ. ಸೊ ಈ ದಿನ ಎಲ್ಲರೂ ಜನರಿಗೆ ಇದ್ರ ಬಗ್ಗೆ ನಾನು ಹುಲಿಗಳು ಸೇವ್ ಮಾಡಿ ನಮ್ಮದು ಕಾಡುಗಳು ಸೇವ್ ಮಾಡಿ ಆ ಮೆಸೇಜ್ ಕೊಡ್ತಾ ಇದ್ದೀನಿ. ಬೆಂಗಳೂರು ಬನ್ನಿಘಟ್ಟ ಬಯಾಲಜಿಕಲ್ ಪಾರ್ಕ್, ಇಲ್ಲಿನ ಪ್ರಾಣಿಗಳ ಆರೋಗ್ಯ ಮತ್ತು ಇದೆಲ್ಲ ನೋಡ್ಕೊತಾ ಇದ್ದೀನಿ. ಇವತ್ತು ವಿಶ್ವ ಹುಲಿ ದಿನಾಚರಣೆ ಆಗೋದ್ರಿಂದ ನಿನ್ನೆ ನಾವು ಹುಲಿ ಒಂದು 8 ಹುಲಿಯನ್ನು ಹೊಸದಾಗಿ ಎನ್ಕ್ಲೋಸರ್ಗೆ ಇಂದಿರಾ ಗಾಂಧಿ ಎನ್ಕ್ಲೋಸರಲ್ಲಿ ಬಿಡುಗಡೆ ಮಾಡಿದ್ವು. ಇಲ್ಲಿ ವಿಶೇಷತೆ ಅಂದರೆ ಇಲ್ಲಿ ನಮ್ಮಲ್ಲಿ 29 ಹುಲಿಗಳಿವೆ, ಅದರಲ್ಲಿ 2 ಹುಲಿ SOS ನೋಡ್ಕೊತಾ ಇದ್ದಾರೆ, ಇನ್ನು 3 ಹುಲಿ ಇಲ್ಲಿದೆ ನಮ್ಮ ಝೂನಲ್ಲಿ ಬಿಟ್ಟಿದ್ದೀವಿ, ಇನ್ನು 2 ಹುಲಿ ರೆಸ್ಕ್ಯೂ ಸೆಂಟ್ರಲ್ಲಿದೆ, ಸಮ್ ಇಂಜೂರ್ಡ್ ಆಗಿ ಏಜ್ಡ್ ಆಗಿ 2 ರೆಸ್ಕ್ಯೂ ಸೆಂಟರ್ ಇದೆ. ಇನ್ನು 16 ಹುಲಿಗಳು ನಮ್ಮ ಸಫಾರಿದಲ್ಲಿ ಇದ್ದಾವೆ. ಇವತ್ತು 4 ಬಿಳಿ ಹುಲಿಗಳು ಇದೆ, 4 ಬಿಳಿ ಹುಲಿ ಎನ್ಕ್ಲೋಸಲ್ಲಿದೆ, ಇನ್ನೊಂದು 2 ಹುಲಿ ಬಿಟ್ಟಿದ್ದೀವಿ, ಇನ್ನೊಂದರಲ್ಲಿ ಈಗ 8 ಹುಲಿಗಳನ್ನು ಬಿಟ್ಟು ಟೋಟ್ಲ್ 14 ಹುಲಿಗಳನ್ನು ಇವರಿಗೆ ವೀಕ್ಷಣೆ ಮಾಡೋಕ್ಕೆ ಪ್ರವಾಸಿಗರಿಗೆ ವೀಕ್ಷಣೆಗೆ ಬಿಟ್ಟಿದ್ದೀವಿ. ವಿಶ್ವ ಹುಲಿ ದಿನಾಚರಣೆ ಅಂಗವಾಗಿ ನಿನ್ನೆ ಸಹ ನಮ್ಮ ರವೀಂದ್ರನಾಥ್ ಕೃಷಿ ಸಾಹೇಬರು ಬಂದು ಅದನ್ನು ಬಿಡುಗಡೆ ಮಾಡಿದ್ದಾರೆ.